ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಕನ್ನಡದ ಕಾರ್ಯಕ್ರಮ ಮುಗಿದು ಒಂದು ವಾರ ಆಗ್ತಾ ಬಂತು ಟ್ರೋಫಿ ಗೆದ್ದಿರೋ ಕಾರ್ತಿಕ್ ಸಂಭ್ರಮದಲ್ಲಿ ತೇಲ್ತಿದ್ದಾರೆ ಹೋದಲ್ಲಿ ಬಂದಲ್ಲಿ ಫ್ಯಾನ್ಸ್ ಮುತ್ತಿಕೊಳ್ತಿದ್ದಾರೆ ಆದರೆ ಅದೇನೋ ಗೊತ್ತಿಲ್ಲ ಕಾರ್ತಿಕ್ ಸುತ್ತ ಒಂದಲ್ಲ ಒಂದು ವಿವಾದಗಳು ಸುತ್ತಿಕೊಳ್ತಾನೆ ಇದೆ ಆತ್ಮೀಯರೇ ಬಿಗ್ ಬಾಸ್ ಮನೆಯೊಳಗೆ ಕಾರ್ತಿಕ್ ಇದ್ದಾಗಲೂ ಕೆಲವರು ನೆಗೆಟಿವ್ ವಿಷಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಸಿದ್ರು ಇದಾದ ಮೇಲೆ ಅಂದ್ರೆ ಬಿಗ್ ಬಾಸ್ ವಿನ್ನರ್ ಆದ ಮೇಲೂ ಕಾರ್ತಿಕ್ ಬಗ್ಗೆ ಕೆಲವು ನೆಗೆಟಿವ್ ಕಮೆಂಟ್ಸ್ ಶುರುವಾಗಿದೆ ಅದು ಬೇರೆ ಯಾವುದೂ ಕಾರಣಕ್ಕೂ ಅಲ್ಲ ಕಾರ್ತಿಕ್ ವಿನ್ನರ್ ಆಗೋದಕ್ಕೆ ಕಾರಣ ಅವರ ತಂಗಿಯ ವಿಡಿಯೋ ಕಾಲ್ ಕಾರ್ತಿಕ್ ತಂಗಿಯ ಪರಿಸ್ಥಿತಿ ಕಂಡು ಜನ ಓಟ್ ಹಾಕಿದ್ದಾರೆ ಅನ್ನೋ ಸುದ್ದಿ ದೊಡ್ಡದಾಗಿ ಚರ್ಚೆ ಆಗ್ತಿದೆ ಹಾಗಾದ್ರೆ ಕಾರ್ತಿಕ್ ತಂಗಿ ಇದ್ದ ಮನೆ ಅವರದ್ದೇನಾ ಅಥವಾ ಇನ್ನೊಬ್ಬರ ಮನೆಯಲ್ಲಿದ್ದುಕೊಂಡು ವಿಡಿಯೋ ಕಾಲ್ ಮಾಡಿದ್ರ ಕಾರ್ತಿಕ್ ಸುತ್ತ ಹರಿದಾಡ್ತಿರೋ ವಿವಾದದ ಅಸಲಿ ಕಥೆಯೇನು ಈ ಬಗ್ಗೆ ಕಾರ್ತಿಕ್ ಹಾಗೂ ಕಾರ್ತಿಕ್ ಅಮ್ಮ ಹೇಳ್ತಿರೋದೇನು ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಕಾರ್ತಿಕ್ ತಂಗಿಯ ವಿಡಿಯೋ ಕಾಲ್ನಲ್ಲಿ ಅವರ ಮನೆಯ ಪರಿಸ್ಥಿತಿ ನಿಜಕ್ಕೂ ಒಂಥರ ಬೇಸರ ತರಿಸುವಂತಿತ್ತು ಇದನ್ನು ನೋಡಿದವರು ಇದು ಅವರದ್ದೇ ಸ್ವಂತ ಮನೆ ಕಾರ್ತಿಕ್ ಇಂಥ ಸ್ಥಿತಿಯಲ್ಲಿದ್ದಾರ ಪಾಪ ಕಾರ್ತಿಕ್ ಈ ಸಾರಿ ಬಿಗ್ ಬಾಸ್ ಗೆಲ್ಲಬೇಕು ಅಂತ ಅಂದವರೇ ಹೆಚ್ಚು ಇದೇ ಕಾರಣಕ್ಕೆ ಬಿಗ್ ಬಾಸ್ ಗೆದ್ದಿದ್ದಾರೆ ಅಂತಾನೂ ಈಗ ಹಲವರು ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರೆ ಇದರ ಬೆನ್ನಲ್ಲೇ ಬಿಗ್ ಬಾಸ್ ಮನೆಯಿಂದ ಹೊರಬಂದಿರೋ ಕಾರ್ತಿಕ್ ಮೇಲಿಂದ ಮೇಲೆ ನ್ಯೂಸ್ ಚಾನೆಲ್ಗಳಿಗೆ ಸಂದರ್ಶನ ಕೊಡ್ತಿದ್ದಾರೆ ಇದರಲ್ಲಿ ಕೆಲವು ಸಂದರ್ಶನಗಳು ಕಾರ್ತಿಕ್ ಅವರ ಮನೆಯಲ್ಲೇ ನಡೆದ್ರೆ ಇನ್ನು ಕೆಲವು ಬೇರೆ ಕಡೆ ನಡೆದಿದೆ ಆದರೆ ಕಾರ್ತಿಕ್ ಅವರ ಮನೆಯಲ್ಲಿ ನಡೆದ ಸಂದರ್ಶನದ ವಿಡಿಯೋಗಳನ್ನಿಟ್ಕೊಂಡು ಕೆಲವರು ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಮಾಡ್ತಿದ್ದಾರೆ ನೋಡಿ ನೋಡಿ ಕಾರ್ತಿಕ್ ಮನೆ ಎಷ್ಟು ರಿಚ್ ಆಗಿದೆ ಇಷ್ಟು ಶ್ರೀಮಂತಿಕೆ ಇದ್ರೂ ಬೇಕಂತ ಕಾರ್ತಿಕ್ ತಂಗಿಯನ್ನ ಬಡವರಂತೆ ತೋರಿಸಿದ್ರು ಯಾವುದೋ ಹಳ್ಳಿ ಮನೆಗೆ ಹೋಗಿ ವಿಡಿಯೋ ಕಾಲ್ ಮಾಡಿಸಿದ್ರು ಕಾರ್ತಿಕ್ ಬಿಗ್ ಬಾಸ್ಗೆ ಬರುವಾಗ ಪ್ರೋಮೋ ಶೂಟ್ ಒಂದು ನಡೆದಿತ್ತು ಅದರಲ್ಲೂ ದೊಡ್ಡ ಮನೆಯಲ್ಲೇ ಅವರ ಪ್ರೋಮೋ ಶೂಟ್ ಆಗಿತ್ತು ಆದರೆ ಬಿಗ್ ಬಾಸ್ನ ಕೊನೆಯ ಹಂತದಲ್ಲಿದ್ದಾಗ ಇಂಥ ನಾಟಕ ಬೇಕಿತ್ತ ಅನ್ನೋ ಚರ್ಚೆ ಶುರುವಾಗಿದೆ ಆದರೆ ಆತ್ಮೀಯರೇ ಅಸಲಿ ಕಥೆಯೇ ಬೇರೆ ಇದೆ ಕಾರ್ತಿಕ್ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿರೋರಿಗೆ ಸ್ವತಃ ಕಾರ್ತಿಕ್ ಅವರೇ ಉತ್ತರ ಕೊಟ್ಟಿದ್ದಾರೆ ಆತ್ಮೀಯರೇ ಕಾರ್ತಿಕ್ ತಂಗಿ ತೇಜಸ್ವಿನಿ ವಿಡಿಯೋ ಕಾಲ್ ಮಾಡಿದ್ದು ಅವರ ಅಜ್ಜಿ ಮನೆಯಿಂದ ಹೀಗಂತ ಕಾರ್ತಿಕ್ ಅವರ ತಾಯಿ ಮೀನಾಕ್ಷಿಯವರೇ ಸ್ಪಷ್ಟಪಡಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ಕಾರ್ತಿಕ್ ಹೋದ ಮೇಲೆ ಗರ್ಭಿಣಿ ತಂಗಿ ತೇಜಸ್ವಿನಿ ಹಾಗೂ ತಾಯಿ ಮೀನಾಕ್ಷಿ ಇಬ್ಬರೇ ಬೆಂಗಳೂರಿನ ಮನೆಯಲ್ಲಿದ್ದರು ಮೊದಲೇ ಗಂಡು ದಿಕ್ಕಿಲ್ಲದ ಮನೆ ತೇಜಸ್ವಿನಿಯವರಿಗೆ ಹೆರಿಗೆ ಆದ ಮೇಲೆ ಬಾಣಂತಿ ಹಾಗೂ ಮಗುವಿನ ಆರೈಕೆ ಮಾಡಲು ಮೀನಾಕ್ಷಿಗೆ ಕಷ್ಟ ಆಗ್ತಿತ್ತು ಎಲ್ಲವನ್ನ ಒಬ್ಬರೇ ನೋಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಹೀಗಾಗಿ ಮಗಳು ತೇಜಸ್ವಿನಿ ಹಾಗೂ ಮೊಮ್ಮಗುವನ್ನ ಹಳ್ಳಿಯಲ್ಲಿರುವ ತಾಯಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಈಗಲೂ ತೇಜಸ್ವಿನಿಯವರು ಕಾರ್ತಿಕ್ ಅಮ್ಮನ ತವರು ಮನೆಯಲ್ಲೇ ಇರೋದು ಅಜ್ಜಿ ಮನೆಯಲ್ಲಿದ್ದ ಕಾರಣ ಅಲ್ಲಿಂದಲೇ ತೇಜಸ್ವಿನಿ ವಿಡಿಯೋ ಕಾಲ್ ಮಾಡಿದ್ರು ಆತ್ಮೀಯರೇ ಇಲ್ಲೊಂದು ವಿಷಯವನ್ನ ಹೇಳಲೇಬೇಕು ಗ್ರ್ಯಾಂಡ್ ಫಿನಾಲಿಗೆ ಸ್ಪರ್ಧಿಗಳ ಫ್ಯಾಮಿಲಿ ಬರಲೇಬೇಕು ಅಂತ ಆಯೋಜಕರು ತಿಳಿಸಿದ ಕಾರಣ ಮಗಳು ಹಾಗೂ ಮೊಮ್ಮಗನನ್ನ ಊರಲ್ಲೇ ಬಿಟ್ಟು ಮೀನಾಕ್ಷಿ ಬೆಂಗಳೂರಿಗೆ ಬಂದಿದ್ದಾರೆ ಸದ್ಯ ಬೆಂಗಳೂರಲ್ಲಿರೋದು ಬಾಡಿಗೆ ಮನೆ ಈ ಬಾಡಿಗೆ ಮನೆ ಮಾಡಿ ಕೇವಲ 6-7 ತಿಂಗಳಾಗಿದೆ ಅಷ್ಟೇ ಇನ್ನೊಂದು ವಿಷಯ ಅಂದರೆ ಕಾರ್ತಿಕ್ ಬಿಗ್ ಬಾಸ್ಗೆ ಬರೋದಕ್ಕೂ ಮೊದಲು ಪ್ರೋಮೋ ಶೂಟ್ ಮಾಡಿಸಿದ್ದ ಮನೆ ಇವರದ್ದಲ್ಲ ಓನರ್ ಮನೆ ಅವತ್ತು ಬಿಗ್ ಬಾಸ್ ಟೀಮ್ ಪ್ರೋಮೋ ಶೂಟ್ ಮಾಡೋಕೆ ಬಂದಿದ್ದಾಗ ಕರೆಂಟ್ ಇರಲಿಲ್ವಂತೆ ಓನರ್ ಮನೆಯಲ್ಲಿ UPS ಇದ್ದಿದ್ರಿಂದ ಓನರ್ ಮನೆಯಲ್ಲೇ ಕಂಪ್ಲೀಟ್ ಪ್ರೋಮೋ ಶೂಟ್ ಮಾಡಿದ್ರು ಆದರೆ ಇದನ್ನು ನೋಡಿದವರು ಏನೇನೋ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ ಆತ್ಮೀಯರೇ ಕಾರ್ತಿಕ್ ಹುಟ್ಟಿದ್ದು ಚಾಮರಾಜನಗರದಲ್ಲಾದರೂ ಬೆಳೆದಿದ್ದೆಲ್ಲ ಮೈಸೂರಲ್ಲೇ ಅಲ್ಲೂ ಸಹ ಕಾರ್ತಿಕ್ ಕುಟುಂಬ ಇದ್ದಿದ್ದು ಬಾಡಿಗೆ ಮನೆಯಲ್ಲೇ ಕಾರ್ತಿಕ್ ಅವರ ತಂದೆ ವೆಲ್ಡಿಂಗ್ ಶಾಪ್ ನಡೆಸ್ತಾ ಇದ್ರು ಕಾರ್ತಿಕ್ ತಂದೆ ಮಹೇಶ್ ನಿಧನರಾದ ಮೇಲೆ ಕಾರ್ತಿಕ್ ಅವರೇ ನಟನೆಯ ಜೊತೆ ಜೊತೆಗೆ ವೆಲ್ಡಿಂಗ್ ಶಾಪ್ ಕೆಲಸವನ್ನು ಮಾಡ್ತಿದ್ರು ಆದರೆ ತಂಗಿ ಮದುವೆ ಮಾಡಬೇಕಾದ ಸಂದರ್ಭ ಬಂದಾಗ ವೆಲ್ಡಿಂಗ್ ಶಾಪ್ನಲ್ಲಿದ್ದ ಮೆಟೀರಿಯಲ್ಗಳನ್ನೆಲ್ಲ ಮಾರಾಟ ಮಾಡಿ ತಂಗಿ ಮದುವೆ ಮಾಡಿದ್ರು ಈ ವಿಷಯವನ್ನು ಈವರೆಗೂ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಕಾರ್ತಿಕ್ ಆದರೆ ಕಾರ್ತಿಕ್ ಅವರ ತಾಯಿ ತಮ್ಮ ಕಷ್ಟದ ದಿನಗಳ ಬಗ್ಗೆ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಾರೆ ಆತ್ಮೀಯರೇ ತಂದೆ ನಿಧನರಾದ ಮೇಲೆ ಕುಟುಂಬದ ಜವಾಬ್ದಾರಿ ಕಾರ್ತಿಕ್ ಹೆಗಲ ಮೇಲೆ ಬಿತ್ತು ಮೊದಲೇ ಹೀರೋ ಆಗಬೇಕು ಅನ್ನೋ ಹುಚ್ಚು ಹೀಗಾಗಿ ಅವಕಾಶಗಳಿಗಾಗಿ ಬೆಂಗಳೂರಲ್ಲೇ ಕಾರ್ತಿಕ್ ಇರಬೇಕಾಯಿತು
ತಂಗಿ ತಾಯಿ ಇದ್ದಿದ್ದು ಮೈಸೂರಲ್ಲಿ ಅಲ್ಲೂ ಬಾಡಿಗೆ ಕಟ್ಟಬೇಕಿತ್ತು ಇಲ್ಲೂ ಕಾರ್ತಿಕ್ ಬಾಡಿಗೆ ಕಟ್ಟಬೇಕಿತ್ತು ಇದು ಕಷ್ಟ ಆಗೋಕೆ ಶುರುವಾಯಿತು ಹೀಗಾಗಿ ತಾಯಿ ಹಾಗೂ ತಂಗಿ ಇಬ್ಬರನ್ನು ಬೆಂಗಳೂರಿಗೆ ಕರೆಸಿಕೊಂಡು ಬೆಂಗಳೂರಲ್ಲೇ ಬಾಡಿಗೆ ಮನೆ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಇರೋದಕ್ಕೆ ಶುರು ಮಾಡಿದ್ರು ಸದ್ಯ ಕಾರ್ತಿಕ್ ಇರೋ ಮನೆಗೆ 15,000 ರೂಪಾಯಿ ಬಾಡಿಗೆ ಕಟ್ಟಿದ್ದಾರೆ ಆಕ್ಚುಲಿ ಕಾರ್ತಿಕ್ ಇರೋ ಮನೆಗೆ ಇನ್ನೂ ಜಾಸ್ತಿ ಬಾಡಿಗೆ ಫಿಕ್ಸ್ ಮಾಡದ್ರಂತೆ ಆದರೆ ಕಾರ್ತಿಕ್ ಅವರ ಕಷ್ಟ ನೋಡಿ ಬಾಡಿಗೆ ಕಡಿಮೆ ಮಾಡದ್ರಂತೆ ಮನೆ ಮಾಲೀಕರು ಆತ್ಮೀಯರೇ ಬೆಂಗಳೂರಲ್ಲಿ ಜೀವನ ನಡೆಸೋರಿಗೆ ಬಾಡಿಗೆ ಮನೆಗೆ ಅಡ್ವಾನ್ಸ್ ಹೊಂದಿಸೋದೇ ದೊಡ್ಡ ಸವಾಲು ಇದು ಕಷ್ಟದಲ್ಲಿ ಬೆಳೆದವರಿಗೆ ಮಾತ್ರ ಗೊತ್ತಿರುತ್ತೆ ಮನೆಗೆ ಅಡ್ವಾನ್ಸ್ ಹಣ ಕೊಡೋದಿಕ್ಕೂ ಕಾರ್ತಿಕ್ ಬಳಿ ಇರಲಿಲ್ಲ ಹೀಗಾಗಿ ಒಮ್ಮೆಲೆ ಎಲ್ಲಾ ಅಡ್ವಾನ್ಸ್ ಹಣವನ್ನ ಕೊಟ್ಟಿರಲಿಲ್ಲ ಆಗಾಗ ಕೈಗೆ ಹಣ ಬಂದಾಗ ಹೊಂಸಿ ಹೊಂಸಿ ಕೊಟ್ಟೋದ್ರಂತೆ ಇದನ್ನೆಲ್ಲ ಹೇಳಿದ್ದು ಕಾರ್ತಿಕ್ ಆಗಲಿ ಕಾರ್ತಿಕ್ ಅವರ ಅಮ್ಮನಾಗಲಿ ಅಲ್ಲ ಕಾರ್ತಿಕ್ ಅವರ ಮನೆಯ ಓನರ್ ಆತ್ಮೀಯರೇ ಕಾರ್ತಿಕ್ ನಿಜಕ್ಕೂ ಬಡವರ ಮನೆ ಹುಡುಗ ಒಬ್ಬರ ಬಗ್ಗೆ ಆಡ್ಕೊಳ್ಳೋದಿಕ್ಕೂ ಮೊದಲು ಅವರ ಬಗ್ಗೆ ಸಂಪೂರ್ಣ ತಿಳ್ಕೊಂಡಿರಬೇಕು ಯಾರು ಏನೇ ಒಂದು ವಿಷಯವನ್ನ ಟ್ರೋಲ್ ಮಾಡಿದ್ರು ಅಂದ್ರೆ ಅದು ಸತ್ಯವಲ್ಲ ಸತ್ಯವನ್ನ ಮರೆಮಾಚೋದಕ್ಕೆ ಹತ್ತಾರು ಸುಳ್ಳುಗಳು ಹುಟ್ಕೊಳ್ತವೆ ಆದ್ರೆ ಅದನ್ನೆಲ್ಲ ಪರಾಮರ್ಶಿಸಿ ನೋಡಿದಾಗ ಮಾತ್ರ ಸತ್ಯ ಗೊತ್ತಾಗೋದು ಯಾರು ಏನೇ ಆಗಲಿ ಏನೇ ಆರೋಪ ಮಾಡಲಿ ಕಾರ್ತಿಕ್ ಕರುನಾಡಿನ ಜನರ ಮನಸ್ಸು ಗೆದ್ದಾಗಿದೆ ಕಾರ್ತಿಕ್ ಗೆದ್ದಿರೋದು ಮೋಸದಿಂದಲ್ಲ ಕರ್ನಾಟಕದ ಜನರು ಹಾಕಿದ ಮತದಿಂದ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ